ಬಳ್ಳಾರಿಯಲ್ಲಿ ದರ್ಶನ್ ಕೈದಿ ನಂಬರ್ 511. ಈಗ ಸಿಗ್ತಾ ಇರುವಂತಹ ಮಾಹಿತಿ, ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೇರೆ ಕೈದಿ ನಂಬರ್ ಕೊಟ್ಟಿದ್ದಾರೆ, 511. ಈಗಾಗಲೇ ಹೇಳ್ತಾ ಇದ್ವಿ ಇದಕ್ಕೆ ಮುಂಚೆ ನ್ಯೂಸ್ ಫಸ್ಟ್ ನಲ್ಲಿ, 3 ಡಿಜಿಟ್ನ ಕೈದಿ ನಂಬರ್ ನೀಡಲಾಗುತ್ತೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ, ಕಾರಣ ಅಲ್ಲಿರುವಂತಹ ಕೈದಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಂತ. 6106 ಅನ್ನುವಂತಹ ಕೈದಿ ನಂಬರ್ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ದರ್ಶನ್ಗೆ ನೀಡಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಈಗ ಬೇರೆ ಕೈದಿ ನಂಬರ್ ಕೊಟ್ಟಿದ್ದಾರೆ, 511. ಸೊ ಕೈದಿ ನಂಬರ್ 6106 ಇದಕ್ಕೆ ಮುಂಚೆ ಬಹಳ ಟ್ರೆಂಡ್ ಆಗಿತ್ತು, ದರ್ಶನ್ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡಿದ್ರು. ಈಗ ಬಳ್ಳಾರಿ ಜೈಲಲ್ಲಿ ಮತ್ತೆ ಆ ಕೈದಿ ನಂಬರ್ ಕೂಡ ಬದಲಾವಣೆ ಆಗಿದೆ. 3 ಸಂಖ್ಯೆಯ ಕೈದಿ ನಂಬರ್ ಅನ್ನ ಇಲ್ಲಿ ದರ್ಶನ್ರಿಗೆ ಕೊಟ್ಟಿರೋದು 511. ದರ್ಶನ್ರ ಕೈದಿ ನಂಬರ್ ಬಳ್ಳಾರಿ ಜೈಲಿನಲ್ಲಿ. ಸೊ ಅವರನ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾಗೆ ಒಂದು 15 ನಿಮಿಷದ ಪ್ರಕ್ರಿಯೆಗಳಿತ್ತಲ್ಲ, ಅದೇ ಸಂದರ್ಭದಲ್ಲಿ ಈಗ ಈ ನಂಬರ್ ಕೊಟ್ಟಿರೋದು. ಸೊ ಶಿವಾನಂದ್, ಈಗ ಆಗ್ಲೇ ಡೀಟೇಲ್ಸ್ ಕೊಡ್ತಾ ಇದ್ರಿ, ಈಗ ಗೊತ್ತಾಗ್ತಾ ಇರೋ ಅಪ್ಡೇಟ್, ದರ್ಶನ್ರಿಗೆ 511 ಅನ್ನೋ ಮತ್ತೊಂದು ಕೈದಿ ನಂಬರ್ ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಲ್ಲಿ, ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಹಾ ವಿಜಯ್, ಖಂಡಿತವಾಗಿಯೂ, ಯಾಕಂದರೆ ಪರಪ್ಪನಗರದಿಂದ ಬಳ್ಳಾರಿ ಜೈಲಿಗೆ ಈಗಾಗಲೇ ದರ್ಶನ್ ಅವರನ್ನ 1/2 ಗಂಟೆ ಹಿಂದಷ್ಟೇ ಶಿಫ್ಟ್ ಮಾಡಿರುವಂಥದ್ದು. ಫಸ್ಟು ಅಡ್ಮಿಷನ್ ಆದ ನಂತರ, ಅಂದರೆ ಮೊದಲಿಗೆ ದರ್ಶನ್ ಅವರನ್ನ ಈ ಒಂದು ಜೈಲಿಗೆ ಅಡ್ಮಿಷನ್ ಮಾಡಿಕೊಳ್ಳಾಗುತ್ತೆ, ತದನಂತರದಲ್ಲಿ ಅವರಿಗೆ ಕೈದಿ ಸಂಖ್ಯೆಯನ್ನು ನೀಡಲಾಗುತ್ತೆ. ಅಂದರೆ ಪರಪ್ಪನಗರದಲ್ಲಿ 6106 ಅನ್ನುವಂಥ ಒಂದು ನಂಬರ್ ಇತ್ತು, ಆದರೆ ಈಗ ಅದನ್ನು ಅಧಿಕಾರಿಗಳು ಕೂಡ ಬದಲಾವಣೆ ಮಾಡಿ ಅದನ್ನು 511 ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗುರುತಿಸಿರುವಂಥದ್ದು. ಹೀಗಾಗಿ ದರ್ಶನ್ ಅವರ ಬಳ್ಳಾರಿ ಜೈಲ್ ಸೆಂಟ್ರಲ್ ಜೈಲ್ನಲ್ಲಿ ಕೈದಿ ಸಂಖ್ಯೆ 511 ಅನ್ನುವಂಥ ಒಂದು ಮಾಹಿತಿ ಕೂಡ ಈ ಕ್ಷಣ ಈಗ ತಾನೇ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಬಳ್ಳಾರಿ ಜೈಲ್ನಲ್ಲಿ ಏನು ಕೈದಿ ದರ್ಶನ್ ಅವರನ್ನು 511 ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗುರುತಿಸಲಾಗುತ್ತೆ. ಹೀಗಾಗಿ ಅಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಪ್ರೊಸೆಸರ್ಗಳನ್ನು, ಅಂದರೆ ನಿಯಮಗಳನ್ನು ಏನು ದರ್ಶನ್ ಅವರಿಗೆ ಹೇಳ್ಕೊಡುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರುವಂಥದ್ದು. ಅಂದರೆ ಈ ಜೈಲಿನ ವ್ಯವಸ್ಥೆ ಯಾವ ತರ ಇದೆ, ಯಾವ ರೀತಿಯಾಗಿದೆ, ಮತ್ತು ದರ್ಶನ್ ಅವರು ಕೂಡ ಯಾವ ರೀತಿ ಯಾವ ನಡವಳಿಕೆಯನ್ನು ಈ ಒಂದು ಜೈಲಿನಲ್ಲೇ ಅನುಸರಿಸಬೇಕು, ಮತ್ತು ಇರುವಂಥ ವಾಸ್ತವ ಸ್ಥಿತಿಯನ್ನು ಅಲ್ಲಿ ಹೇಳುವಂಥ ಒಂದು ಕೆಲಸವನ್ನು ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗವಾಗಿ ದರ್ಶನ್ ಅವರು ಜೈಲಿಗೆ ಹೋಗ್ತಿದ್ದಂತೆ ಕೆಲವೊಂದಿಷ್ಟು ಅವರ ಆರೋಗ್ಯ ತಪಾಸಣೆಯನ್ನು ವೈದ್ಯರು ಕೂಡ ಈಗ ಮಾಡಿರುವಂಥದ್ದು. ಅಂದರೆ ಅವರ ಎಡಗೈಗೆ ಸಾಕಷ್ಟು ಒಂದು ರೀತಿಯಲ್ಲಿ ಬ್ಯಾಂಡೇಜ್ ಕೂಡ ಸುತ್ತಿಕೊಂಡು ಒಳಗಡೆ ಬಂದಿರುವಂಥದ್ದು. ಹಾಗಾಗಿ ಏನು ದರ್ಶನ್ ಅವರನ್ನು ಆರೋಗ್ಯ ವಿಚಾರಣೆ ಬಳಿಕ ಈಗ ಉಪಹಾರ ಕೊಡ್ತಾರೆ. ಉಪಹಾರದ ನಂತರದಲ್ಲಿ ಕೆಲವೊಂದಿಷ್ಟು ಈಗ ಜೈಲಿನಲ್ಲಿ ಇರ್ತಕ್ಕಂಥ ರೂಲ್ಸ್ಗಳನ್ನು ಹೇಗೆ ಫಾಲೋ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಜೈಲಿನ ಉನ್ನತ ಅಧಿಕಾರಿಗಳು ಈಗ ಅವರಿಗೆ ಏನು ಪಾಠವನ್ನು ಹೇಳ್ತಾರೆ. ಅಂದರೆ ತದನಂತರದಲ್ಲಿ ಅವರು ಯಾವ ರೀತಿಯಾಗಿ, ಅಂದರೆ ಸಾಮಾನ್ಯ ಅಂದರೆ ಏನು ಹೈ ಇದ್ರು ರೂಮಲ್ಲಿ ಇರತಕ್ಕಂಥ ಏನು ರೂಮ್ ನಂಬರ್ 15ರಲ್ಲಿ, ಅಂದರೆ ಆ ಒಂದು ಜೈಲಿನಲ್ಲಿ ಅವ್ರನ್ನ ಇರಿಸುವಂಥ ಒಂದು ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕೊಠಡಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ನಟ ದರ್ಶನ್ ಅವರು ಈಗ ಕಳೆದ 5 ಅರ್ಧ ಗಂಟೆಯಿಂದಲೂ ಕೂಡ ಈಗ ಜೈಲಿನ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಕೂಡ ಈಗ ಮುಂದಾಗಿರುವಂಥದ್ದು. ಅದೇ ತರನಾಗಿ ಈ ವೈದ್ಯಕೀಯ ತಪಾಸಣೆ ಮುಗಿದ ನಂತರ ಅವರನ್ನು ನೇರವಾಗಿ ಆ ಒಂದು ಕೊಠಡಿಗೆ ಶಿಫ್ಟ್ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಜೈಲಾಧಿಕಾರಿಗಳು ಈಗ ಮಾಡ್ತಿರುವಂಥದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಶಿವಾನಂದ್.